ವೋಟರ್ ಐಡಿ ಇಲ್ಲದೆಯೇ ವೋಟ್ ಮಾಡಬಹುದು, ಆದರೆ ಈ ದಾಖಲೆಗಳು ಒಂದು ಇರಲೇಬೇಕು. ಎರಡು ಸಾವಿರದ 2024 ಲೋಕಸಭಾ ಸಾರ್ವತ್ರಿಕ ಚುನಾವಣೆಗಳು ಶುರುವಾಗಲಿದ್ದು, ಏಳು ಹಂತಗಳಲ್ಲಿ ನಡೆಯಲಿರುವಂತಹ ಈ ಬಾರಿಯ ಲೋಕಸಭಾ ಚುನಾವಣೆಯ ಮೊದಲ ಹಂತ ಕೆಲವು ರಾಜ್ಯಗಳಲ್ಲಿ ಶುರುವಾಗಿದೆ. ಈಗಾಗಲೇ ಆಯಾ ರಾಜ್ಯಗಳಲ್ಲಿ ಇರುವಂತಹ ಮತದಾರ ಪ್ರಮುಖರು ತಮ್ಮ ನೆಚ್ಚಿನ ರಾಜಕೀಯ ಪಕ್ಷಕ್ಕೆ ಮತ ಚಲಾಯಿಸಲು ತುಂಬಾನೇ ಕಾತುರದಲ್ಲಿ ಇದ್ದರು. ಮತದಾರರ ಗುರುತಿನ ಚೀಟಿ ಅಂದ್ರೆ ವೋಟರ್ ಐಡಿ ಕಾರ್ಡ್ ಈ ಚುನಾವಣಾ ಪ್ರಕ್ರಿಯೆಯಲ್ಲಿ ನಿರ್ಣಾಯಕ ಪಾತ್ರವನ್ನು ಇದು ವಹಿಸುತ್ತೆ. ಅಷ್ಟೇ ಅಲ್ಲ, ನಿಮ್ಮ ಗುರುತು ವಾಸಸ್ಥಳ ದೃಢೀಕರಿಸಲು ಮಹತ್ವದ ಅಧಿಕೃತ ದಾಖಲೆಯಾಗಿ ಇದು ಕಾರ್ಯನಿರ್ವಹಿಸುತ್ತೆ. ಪ್ರತಿ ಪ್ರಜಾಸತ್ತಾತ್ಮಕ ಸಮಾಜದಲ್ಲಿ ಮತದಾನವು ಮೂಲಭೂತ ಹಕ್ಕು ಮತ್ತು ಮತದಾನ ಮಾಡುವಂಥದ್ದು ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿಯಾಗಿದೆ. ಈ ಪ್ರಕ್ರಿಯೆಯಲ್ಲಿ ವೋಟರ್ ಐಡಿ ಕಾರ್ಡ್ ತುಂಬಾನೇ ಮುಖ್ಯವಾದಂತಹ ದಾಖಲೆ. ಅಕಸ್ಮಾತ್ ಮತಗಟ್ಟೆಗೆ ಹೋಗುವ ಗಡಿಬಿಡಿಯಲ್ಲಿ ನೀವು ಮನೆಯಲ್ಲೇ ನಿಮ್ಮ ವೋಟರ್ ಐಡಿ ಕಾರ್ಡ್ ಅನ್ನ ಮರೆತು ಹೋಗಿದ್ರೆ, ನೀವು ಅದರ ಬದಲಿಗೆ ಈ ಕೆಳಗೆ ಸೂಚಿಸಿರುವಂತಹ 11 ಪರ್ಯಾಯ ದಾಖಲೆಗಳಲ್ಲಿ ಒಂದನ್ನಾದರೂ ಇರಿಸಿಕೊಂಡ್ರೆ ನೀವು ಮತವನ್ನ ಚಲಾಯಿಸಿ ಬರಬಹುದು. ಮತ ಚಲಾಯಿಸಲು ಭಾರತೀಯ ಚುನಾವಣಾ ಆಯೋಗ ನೀಡಿದ ನಿಮ್ಮ ಮತದಾರರ ಗುರುತಿನ ಚೀಟಿ ಅಥವಾ ಅಧಿಕೃತ ಗುರುತಿನ ಯಾವುದೇ ಕಾರ್ಡ್ ಅನ್ನು ಕೂಡ ಒದಗಿಸಬಹುದು. ಇಸಿಐ ನೀಡಿದ ಸೂಚನೆಗಳ ಪ್ರಕಾರ ನೀವು ಮತದಾರರ ಗುರುತಿನ ಚೀಟಿ ಇಲ್ಲದೆ ಚುನಾವಣೆಯಲ್ಲಿ ಮತ ಚಲಾಯಿಸಬಹುದು. ಅಧಿಕೃತ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಕಾಣಿಸಿಕೊಳ್ಳುವವರೆಗೆ ನೀವು ಮತವನ್ನ ಚಲಾಯಿಸಬಹುದು. ಏಪ್ರಿಲ್ 2, 2024 ಚುನಾವಣಾ ಆಯೋಗದ ಅಧಿಸೂಚನೆಯ ಪ್ರಕಾರ ನೀವು ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರನ್ನ ಹೊಂದಿದ್ರೆ, ಆದರೆ ಅವರ ಗುರುತನ್ನ ಸ್ಥಾಪಿಸಲು ನಿಮ್ಮ ಎಪಿಕ್ ಅಥವಾ ಮತದಾರರ ಐಡಿ ಹೊಂದಿಲ್ಲದಿದ್ರೆ ನೀವು ಬಳಸಬಹುದಾದ ಪರ್ಯಾಯ ದಾಖಲೆಗಳು ಯಾವುದು ಅಂತ ಕೇಳಿ. ಆಧಾರ್ ಕಾರ್ಡ್, ನರೇಗಾ ಜಾಬ್ ಕಾರ್ಡ್, ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ನಿಂದ ನೀಡಿರುವ ಭಾವಚಿತ್ರ ಇರುವಂತಹ ಪಾಸ್ಬುಕ್, ಕಾರ್ಮಿಕ ಸಚಿವಾಲಯದ ಯೋಜನೆ ಅಡಿ ನೀಡಲಾದಂತಹ ಆರೋಗ್ಯ ವಿಮಾ ಸ್ಮಾರ್ಟ್ ಕಾರ್ಡ್, ಚಾಲನಾ ಪರವಾನಗಿ, ಪ್ಯಾನ್ ಕಾರ್ಡ್, ಎನ್ಪಿಆರ್ ಅಡಿಯಲ್ಲಿ ಆರ್ಜಿಐ ನೀಡಿದಂತಹ ಸ್ಮಾರ್ಟ್ ಕಾರ್ಡ್, ಭಾರತೀಯ ಪಾಸ್ಪೋರ್ಟ್, ಭಾವಚಿತ್ರ ಇರುವಂತಹ ಪಿಂಚಣಿ ದಾಖಲೆ, ಕೇಂದ್ರ ಅಥವಾ ರಾಜ್ಯ ಸರ್ಕಾರ, ಪಿಎಸ್ಯು ಅಥವಾ ಪಬ್ಲಿಕ್ ಲಿಮಿಟೆಡ್ ಕಂಪನಿಗಳು ಉದ್ಯೋಗಿಗಳಿಗೆ ನೀಡಿದಂತಹ ಭಾವಚಿತ್ರ ಇರುವಂತಹ ಸೇವಾ ಗುರುತಿನ ಚೀಟಿ, ವಿಶಿಷ್ಟ ಅಂಗವೈಕಲ್ಯ ಐಡಿ ಕಾರ್ಡ್ ಕೂಡ ನೀವು ಬಳಸಬಹುದಾಗಿದೆ. ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಕಾಣಿಸಿಕೊಂಡರೆ ಮಾತ್ರ ನೀವು ಮತವನ್ನ ಚಲಾಯಿಸಬಹುದು. ಈ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯೇ ಇಲ್ಲವೇ ಎಂಬುದನ್ನ ನೀವು ಕೂಡ ಪರಿಶೀಲನೆ ಮಾಡಬಹುದು. ಮತದಾರರ ಸಹಾಯವಾಣಿ 1950 ಕರೆ ಮಾಡಿ ನಿಮ್ಮ ಒಂದು ಪರಿಶೀಲನೆಯನ್ನ ನೀವು ದೃಢೀಕರಿಸಿಕೊಳ್ಳಿ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.